ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಇವತ್ತು ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಸಿ ಕೆಲವು ದಿನಗಳಿಂದ ನಾನು ವ್ಲಾಗ್, ಅದು ಟೆಂಪಲ್ ವ್ಲಾಗು, ಬರ್ತ್ಡೇ ವ್ಲಾಗ್ ಎಲ್ಲ ಮಾಡಿದ್ದೇನೆ. ನೋಡಲಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್. ಹಾಗೆ ಇವತ್ತು ಸ್ಪೆಷಲ್ ಆಗಿರುವಂಥ ನಿಮ್ಮೊಂದಿಗೆ ಬಂದಿದ್ದೇನೆ, ಕಾಯಿ ಹಾಲಿನಿಂದ ಮಾಡಿರುವಂಥ ರೆಸಿಪಿ. ಹಾಗೆ ಇದು ತುಂಬಾ ಒಂದು ಈಸಿಯಾಗಿ ತುಂಬಾ ಒಂದು ಟೇಸ್ಟಿ ಒಂದು ರೆಸಿಪಿ. ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗ್ತದೆ. ನೀವೇನು ಜಗ್ಗಿಬೇಕಂತಿಲ್ಲ, ಏನು ಕಷ್ಟವಿಲ್ಲ. ಮಕ್ಕಳಿಗೆ ಹಾಗೆ ವಯಸ್ಕರಿಗೆ ಸಹ ತುಂಬಾ ಒಂದು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ಒಂದು ರೆಸಿಪಿ ಹೇಗೆ ಮಾಡಿದ್ದೀರಿ ಅಂತ ಎಲ್ಲರೂ ಕೇಳ್ತಾರೆ. ಅಷ್ಟು ಒಂದು ಟೇಸ್ಟಿ ಆಗಿರ್ತದೆ. ನೀವು ಖಂಡಿತವಾಗಲೂ ಈ ಒಂದು ರೆಸಿಪಿಯನ್ನು ಅದೇ ಸ್ಕಿಪ್ ಮಾಡದೆ ವೀಕ್ಷಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಬಟನ್ನು ಕ್ಲಿಕ್ ಮಾಡಿ. ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ ನನಗೆ. ಹಾಗೆ ನಿಮಗೆ ಏನಾದರೂ ಬೇರೆ ನಂದು ರೆಸಿಪಿ ಬೇರೆ ನನಗೆ ಸಜೆಸ್ಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಮಾಡಿ ಅಂತ. ನಾನು ಖಂಡಿತವಾಗಲೂ ಟ್ರೈ ಮಾಡ್ತೇನೆ ಫ್ರೆಂಡ್ಸ್. ಹಾಗೆ ತಪ್ಪದೆ ಒಂದು ರೆಸಿಪಿ ವೀಕ್ಷಿಸಿ. ಈ ರೆಸಿಪಿಗೆ ಪ್ರಮುಖವಾಗಿ ಬೇಕಾಗುವಂಥ ಸಾಮಗ್ರಿ ಅಂದರೆ ತೆಂಗಿನಕಾಯಿ. ಈ ತೆಂಗಿನಕಾಯಿಯನ್ನು ನಾನು ಎರಡು ಹೋಳು ಮಾಡಿ ತಗೊಂಡಿದ್ದೇನೆ. ಹಾಗೆ ಇದರಲ್ಲಿ ತುಂಬಾ ಹಾಲು ಬರುವಂಥ ಒಂದು ತೆಂಗಿನಕಾಯಿ ಇರಬೇಕು, ಒಣದಾಗಿರಬಾರ್ದು ಅದು. ಈಗ ಇದನ್ನೆಲ್ಲ ನಾನು ತುರಿದು ಇಟ್ಕೊಂಡಿದ್ದೇನೆ ನೋಡಿ ಈ ಥರ. ಹಾಗೆ ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಎಲ್ಲ ತೆಂಗಿನಕಾಯಿಯನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಅಂದರೆ ಎಷ್ಟು ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ಈ ಮಿಕ್ಸಿಯಲ್ಲಿ ನಾವು ಹೀಗೆ ಮಾಡುವಾಗ ಎಷ್ಟು ನೀರು ಉಂಟು ನೋಡಿ, ಅಷ್ಟೇ ಬರಬೇಕು. ಹಾಗೆ ಇದನ್ನು ಚೆನ್ನಾಗಿ ನಾನು ರುಬ್ಬಿ ತಂದಿದ್ದೇನೆ. ನೈಸಾಗಿ ರುಬ್ಬಬೇಕು, ಏಕೆಂದರೆ ಹಾಲು ಚೆನ್ನಾಗಿ ಬರಬೇಕು. ಹಾಗೆ ಒಂದು ನಾನು ಪಾತ್ರೆ ಇಟ್ಟು ಅದರಲ್ಲಿ ಈ ಒಂದು ತೆಂಗಿನಕಾಯಿಯ ಹಾಲನ್ನು ನಾನೀಗ ಜರಡಿಗೆ ಹಾಕಿ ಚೆನ್ನಾಗಿ ಇದನ್ನು ಜರಡ್ತಿದ್ದೇನೆ. ಹಾಗೆ ಮಿಕ್ಸಿ ಜಾರಲ್ಲಿದ್ದ ತೆಂಗಿನ ಕಾಯಿಯ ಹಾಲನ್ನೆಲ್ಲ ತೆಗಿಬೇಕಂದರೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಈ ಒಂದು ತೆಂಗಿನಕಾಯಿಯಲ್ಲಿರುವ ಹಾಲಿನಂಶ ಎಲ್ಲ ಹೋಗಬೇಕು. ಅಷ್ಟು ಚೆನ್ನಾಗಿ ನಾವು ಇದನ್ನು ಜರಡಬೇಕು. ಕೈಯಲ್ಲಿ ಸಹ ನೀವು ಎಲ್ಲ ಹಿಂಡಿ ಇದರ ಹಾಲನ್ನು ತೆಗೆದರೂ ಪರವಾಗಿಲ್ಲ. ಚೆನ್ನಾಗಿ ಈ ಎಲ್ಲ ಇದರಲ್ಲಿ ಹಾಲೆಲ್ಲ ಬಿಟ್ಟಿದೆ. ಹಾಗೆ ನೋಡಿ ಈ ಒಂದು ಕೋಕೋನಟ್ ಉಂಟಲ್ಲ, ಇದು ಯಾ ಫ್ರಿಜ್ಜಲ್ಲಿಟ್ಟು ನೀವು ಇಟ್ಟರೆ ಒಂದು ಡೆಸಿಗೇಟೆಡ್ ಕೋಕೋನಟ್ ಅಂತಾರಲ್ಲ, ಆ ಥರ ನಮಗೆ ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೇನೆ, ಕಾಲು ಕಪ್ಪು ಕಾರ್ನ್ ಫ್ಲೋರ್. ಹಾಗೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು, ಹಾಗೆ ನಾನು ಇದಕ್ಕೆ 8 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾಯಿ ಹಾಲನ್ನು ಹಾಕ್ಕೊಳ್ತಿದ್ದೇನೆ. ಏಕೆಂದರೆ ಈ ಕಾರ್ನ್ ಫ್ಲೋರು ಚೆನ್ನಾಗಿ ನಾವು ಈ ಒಂದು ಕಾಯಿ ಹಾಲೊಟ್ಟಿಗೆ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಅಂದರೆ ಇದರಲ್ಲಿದ್ದ ಎಲ್ಲ ಒಂದು ಲಂಗ್ಸ್ ಎಲ್ಲ ಬಿಡಬೇಕು. ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಸಹ ಇದರಲ್ಲಿ ಅಂಟು ಇರಬಾರ್ದು. ಹಾಗೆ ಇಟ್ಟು ಸಹ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದರೆ ನಾವು ಮಾಡುವಂತಹ ಈ ಒಂದು ಗಿಣ್ಣು ಸಹ ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತದೆ. ಹಾಗೆ ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕಾರ್ನ್ ಫ್ಲೋರ್ ಈ ಒಂದು ಕಾಯಿ ಹಾಲೊಟ್ಟಿಗೆ ಮಿಕ್ಸ್ ಆಗಿದೆ. ಸ್ವಲ್ಪ ಸಹ ಲಂಗ್ಸ್ ಉಳಿಲಿಲ್ಲ, ಅಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೇನೆ. ಹಾಗೆ ಒಂದು ಪಾತ್ರೆಗೆ ನಾನು ಈ ಒಂದು ಕಾಯಿ ಹಾಲು ಹಾಕ್ಕೊಳ್ತಿದ್ದೇನೆ. ನಿಮಗೆ ಮೆಷರ್ಮೆಂಟ್ ಗೊತ್ತಾಗಬೇಕು, ಆದ ಕಾರಣ ಇಲ್ಲಿ ನೋಡಿ 1 ಕಪ್ ಹಾಕಿದ್ದೇನೆ. ಹಾಗೆ ಇನ್ನೊಂದು ಕಪ್ ಸಾಕೊಳ್ತಿದ್ದೇನೆ. ಟೋಟಲಾಗಿ 2 ಕಪ್ ಆಗುವಷ್ಟು ಕಾಯಿ ಹಾಲು ನನಗೆ ಈ ಒಂದು ತೆಂಗಿನಕಾಯಲ್ಲಿ ಸಿಕ್ಕಿದೆ. ಹಾಗೆ ಈ ಒಂದು ಮಿಕ್ಸ್ ಮಾಡಿದಂಥ ಕಾರ್ನ್ ಫ್ಲೋರ್ನ ಮಿಕ್ಸನ್ನು ಸಹ ಇದರೊಟ್ಟಿಗೆ ಹಾಕ್ಕೊಳ್ಳುವ. ಹಾಗೆ ನಾನಿಲ್ಲಿ 1/2 ಕಪ್ ಆಗುವಷ್ಟು ಸಕ್ಕರೆಯನ್ನು ಇದರೊಟ್ಟಿಗೆ ಹಾಕೊಳ್ತಿದ್ದೇನೆ. ಹಾಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ನಾವು ಈ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಚಮಚದಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಗ್ಯಾಸಲ್ಲಿ ಇಡುವ. ಹಾಗೆ ಗ್ಯಾಸಲ್ಲಿ ಇಡುವಾಗ ಫಸ್ಟಿಗೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಇದನ್ನು ಫಸ್ಟಿಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರುವ. ಇದನ್ನು ಗಂಟು ಬರಬಾರ್ದು, ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಹ ಈ ಒಂದು ಗಂಟು ಗಂಟಾಗಿ ಈ ಒಂದು ಕಾರ್ನ್ ಫ್ಲೋರ್ ಹಾಕಿದ ಕಾರಣ ಗಂಟು ಗಂಟಾಗಿ ಬರ್ತದೆ. ಹಾಗಾಗಿ ನಾವು ಕೈ ಬಿಡಬಾರ್ದು, ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಇದು ಮಿಕ್ಸ್ ಮಾಡುವಾಗ ನೋಡಿ ಇಲ್ಲಿ ಗಂಟು ಗಂಟಾಗಿ ಸಿಗ್ತಾ ಉಂಟು ನೋಡಿ. ಹಾಗೆ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಈಗ ಮಿಕ್ಸ್ ಮಾಡ್ತಿದ್ದೇನೆ. ಈ ಸ್ಟೆಪ್ ಬರ್ತದೆ ನೋಡಿ, ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬರ್ತದೆ ನೋಡಿ. ಆವಾಗ ನಾನು ಲೋ ಫ್ಲೇಮಲ್ಲಿ ಇಡಬೇಕು, ಆವಾಗ ಲೋ ಫ್ಲೇಮಲ್ಲಿ ಇಟ್ಟು ನಾನು ಮಿಕ್ಸ್ ಮಾಡಬೇಕು. ಇಲ್ಲದಿದ್ದರೆ ಅದು ಬೇಗನೆ ಗಟ್ಟಿಯಾಗಿ ಹೋಗ್ತದೆ.
ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಮಗೆ. ಸ್ವಲ್ಪ ಸಹ ಒಳಗೆ ಲಂಗ್ಸ್ ಎಲ್ಲ ಉಳಿಬಾರ್ದು, ಬಬಲ್ಸ್ ಎಲ್ಲ ಇರಬಾರ್ದು. ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಆವಾಗ ನಾವು ಮಾಡುವಂತಹ ಈ ಒಂದು ಕಾಯಿ ಹಾಲಿನ ಗಿಣ್ಣು ಉಂಟಲ್ಲ, ಅಷ್ಟೇ ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್. ಈ ಒಂದು ಸ್ಟೆಪ್ಪನ್ನು ನೀವು ಚೆನ್ನಾಗಿ ನೋಡಿ, ಹಾಗೆ ಫಾಲೋ ಮಾಡಿ. ನೋಡಿ, ಈಗ ನಾನು ಈ ಥರ ಫಾಸ್ಟ್ ಫಾಸ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ, ಏಕೆಂದರೆ ಅಲ್ಲಿ ನೋಡಿ ಕುದೀತಾ ಉಂಟು ನೋಡಿ. ಆವಾಗ ನಾವು ಇಷ್ಟು ಫಾಸ್ಟಾಗಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಆದರೂ ಗಟ್ಟಿ ಏನಾದರೂ ಉಳಿದಿದ್ದರೆ ಸ್ವಲ್ಪ ಲಂಗ್ಸ್ ಟೈಪಲ್ಲಿ ಅದು ಬೇಗನೆ ಒಂದು ಮಿಕ್ಸ್ ಆಗಿ ಹೋಗ್ತದೆ. ಹೀಗೆ ಮಾಡಿದರೆ ನೋಡಿ, ಈಗ ಈ ಒಂದು ಥಿಕ್ನೆಸ್ ಬಂದಿದೆ ನೋಡಿ. ಇಷ್ಟು ಒಂದು ಗಟ್ಟಿಯಾಗಿ ನಮಗೆ ಸಿಕ್ಕಿದರೆ ಸಾಕು, ಏಕೆಂದರೆ ಸ್ವಲ್ಪ ನೀರು ಸಹ ಆಗಬಾರ್ದು, ಇಷ್ಟೇ ಒಂದು ಹದದಲ್ಲಿ ಇರಬೇಕು. ಈಗ ನಾನು ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ ಈ ಥರ ಪ್ಲೇಟ್. ಪ್ಲೇಟ್ ಒಂದು ಸ್ಟೀಲ್ ಪ್ಲೇಟ್ ಇಲ್ಲದಿದ್ದರೆ ಗಾಜಿನದ್ದು ಯಾವುದಾದ್ರೂ ಆಗ್ಬೋದು, ಪಾತ್ರೆಗೆ ಹಾಕ್ಕೊಳ್ಬೇಕು. ಹಾಗೆ ಹಾಕುವಾಗ ಬಿಸಿ ಬಿಸಿ ಇರುವಾಗಲೇ ನಾವು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಹಾಗೆ ನಾವು ಹಾಕುವಾಗ ಅದು ಬಿಸಿ ಬಿಸಿಯಾಗಿಯೇ ಇರಬೇಕು. ಹಾಗೆ ಇದನ್ನು ನಾವು ಪ್ಲಾಸ್ಟಿಕ್ ಅದು ಯಾವುದು ಬೌಲಲ್ಲಿ ಹಾಕ್ಕೊಳ್ಬಾರ್ದು, ಏಕೆಂದರೆ ಗಾಜಿನದ್ದು ಮತ್ತು ಸ್ಟೀಲ್ ಪಾತ್ರೆಗೆ ಹಾಕಿದರೆ ಈ ಒಂದು ಬಿಸಿ ಬಿಸಿ ಇರುವಾಗ ಏನೂ ಆಗೋದಿಲ್ಲ. ಹಾಗೆ ಇದನ್ನು ನಾನು ಈಗ ಚಮಚದಲ್ಲಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ. ನೋಡಿ ಯಾವ ರೀತಿ ಬಂದಿದೆ ನೋಡಿ. ಈಗ ಬಿಸಿ ಬಿಸಿ ಇರುವಾಗಲೇ ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ಪಲ್ಪಿ ಪಲ್ಪಿ ಟೈಪಲ್ಲಿ ಆಗಿದೆ ನೋಡಿ. ಹಾಗೆ ಇದನ್ನು ನಾವು ಚೆನ್ನಾಗಿ ರೂಮ್ ಟೆಂಪರೇಚರ್ನಲ್ಲಿಯೇ ತಣ್ಣಗಾಗಲು ಬಿಡಬೇಕು. ರೂಮ್ ಟೆಂಪರೇಚರಲ್ಲಿ ತಣ್ಣಗಾದ ನಂತರ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಚೆನ್ನಾಗಿ ಕೋಲ್ಡ್ ಆದ ನಂತರ ಇದನ್ನು ತೆಗಿಬೇಕು. ಈಗ ನೋಡಿ ನಾನು ಫ್ರಿಜ್ಜಲ್ಲಿಟ್ಟು ತೆಗೆದಿದ್ದೇನೆ. ಹಾಗೆ ನೋಡಿ ಯಾವ ರೀತಿ ಆಗಿದೆ ಅಂತ, ಪಲ್ಪಿ ಪಲ್ಪಿ ಟೈಪಲ್ಲಿ ಆಗಿದೆ. ಚೆನ್ನಾಗಿ ಪರ್ಫೆಕ್ಟಾಗಿ ಈ ಒಂದು ಗಿಣ್ಣು ರೆಡಿ ಆಗಿದೆ ಫ್ರೆಂಡ್ಸ್. ಹಾಗೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೇನೆ. ಏನಿಲ್ಲ, ಒಂದು ಸಲ ಈ ಥರ ಕೈಯಲ್ಲಿ ತಟ್ಟಿದ ನಂತರ ತೆಗಿಬಹುದು. ಏನು ಇದು ಅಂಟುಕೊಳ್ಳುವುದಿಲ್ಲ, ಅಷ್ಟು ಚೆನ್ನಾಗಿ ಇದು ತೆಗಿಬಹುದು. ಏನು ಏನು ಕಷ್ಟದ ಕೆಲಸವೇ. ನೋಡುವಾಗ ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ಲ, ಅಷ್ಟು ಚೆನ್ನಾಗಿ ಇದು ಟೇಸ್ಟಿ ಸಹ ಉಂಟು ಫ್ರೆಂಡ್ಸ್. ಹಾಗೆ ಈ ಒಂದು ರೆಸಿಪಿ ನೀವು ಖಂಡಿತವಾಗಲೂ ಟ್ರೈ ಮಾಡಿ. ಏನು ಕಷ್ಟದ ಕೆಲಸವೇ ಅಲ್ಲ ಈ ಒಂದು ರೆಸಿಪಿ ಮಾಡುವುದು. ಈಗ ಇದು ಡೆಕೋರೇಟಿಗೆ ನಾನು ಒಂದು ತುಳಸಿ ದಳ ಹಾಗೆ ಒಂದು ಸ್ಟ್ರಾಬೆರಿ ನೀಡ್ತಿದ್ದೇನೆ, ಜಸ್ಟ್ ಡೆಕೋರೇಟಿಗೆ ಅಷ್ಟೇ. ಹಾಗೆ ನೋಡಿ ನಾನು ಇಲ್ಲಿ ಮುಟ್ಟಿ ನೋಡ್ತಿದ್ದೇನೆ, ಎಷ್ಟು ಒಂದು ಪಲ್ಪಿ ಪಲ್ಪಿ ಆಗಿ ಬಂದಿದೆ ನೋಡಿ. ಹಾಗೆ ನಾವು ಇದನ್ನು ಫ್ರಿಜ್ಜಲ್ಲಿ ಎಷ್ಟು ದಿವಸ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಹಾಗೆ ಇದು ಫ್ರಿಜ್ಜಲ್ಲಿ ಇಟ್ಟು ತಿಂದ್ರೇ ಇದೊಂದು ತಿನ್ನಲಿಕ್ಕೆ ಟೇಸ್ಟಿಯಾಗಿ ಇರೋದು. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ ತಿಳಿಸಿ. ಹಾಗೆ ಈ ಒಂದು ರೆಸಿಪಿಯನ್ನು ನೀವು ಮಿಸ್ ಮಾಡಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ, ಎಷ್ಟೊಂದು ಟೇಸ್ಟಿ ಆಗಿದೆ. ಹಾಗೆ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ. ಹಾಗೆ ಎಷ್ಟೊಂದು ಪಲ್ಪಿ ಆಗಿದೆ. ಹಾಗೆ ಎಷ್ಟು ಚೆನ್ನಾಗಿ ಒಂದು ಸ್ಮೂತ್ನೆಸ್ ಉಂಟು ನೋಡಿ ಈ ಒಂದು ಡೆಸರ್ಟಲ್ಲಿ. ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ನೀವು ಸಹ ಈ ಒಂದು ರೆಸಿಪಿ ಖಂಡಿತವಾಗಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.